ಎಲ್ಲಿಯವರೆಗೆ ಮಾನವನು ಅಸ್ತಿತ್ವದಲ್ಲಿರುತ್ತಾನೋ, ಎಲ್ಲಿಯವರೆಗೆ ಮನುಷ್ಯರ ಜನಸಂಖ್ಯೆ ಹೆಚ್ಚುತ್ತಲೇ ಇರುತ್ತದೋ, ಎಲ್ಲಿಯವರೆಗೆ ಪಟ್ಟಣಗಳು ಬೆಳೆಯುತ್ತಿರುತ್ತದೋ, ಎಲ್ಲಿಯವರೆಗೆ ಮನುಷ್ಯ ಆರ್ಥಿಕ ಪ್ರಗತಿಯ ಪಥದಲ್ಲಿ ಇರುತ್ತಾನೋ, ಅಲ್ಲಿಯವರೆಗೂ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಒಂದು ಸವಾಲಾಗಿಯೇ ಉಳಿಯುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಶೀಲ ದೇಶಗಳು ಹಾಗೂ ಹಿಂದುಳಿದ ದೇಶಗಳ ತ್ಯಾಜ್ಯ ನಿರ್ವಹಣೆ ಇಡೀ ವಿಶ್ವದಲ್ಲೇ ಚರ್ಚೆಯ ಪ್ರಮುಖ ವಿಷಯವಾಗಿ ಕಾಣಿಸಿಕೊಳ್ಳುತ್ತಿದೆ. ತ್ಯಾಜ್ಯ ವಸ್ತುಗಳ ನಿರ್ವಹಣೆಯಲ್ಲಿ ಪ್ರಮುಖವಾಗಿ ಎರಡು ವಿಧ. ಒಂದು, ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ. ಎರಡು, ದ್ರವತ್ಯಾಜ್ಯ ನಿರ್ವಹಣೆ ಅಥವಾ ಕೊಳಚೆ ನೀರು ನಿರ್ವಹಣೆ. ತ್ಯಾಜ್ಯ ನೀರು ಅಲ್ಲಿ ಎರಡು ವಿಧ. ಒಂದು ನಾವು ಗ್ರೇ ವಾಟರ್ ಅಂತೀವಿ, ಇನ್ನೊಂದು ಡಾರ್ಕ್ ವಾಟರ್ ಅಂತೀವಿ. ಬಚ್ಚಲರಿ ಮತ್ತು ನಮ್ಮ ಅಡುಗೆ ಮನೆಯಿಂದ ಬರ್ತಕ್ಕಂಥ ನೀರನ್ನ ಗ್ರೇ ವಾಟರ್ ಅಂತೀವಿ ನಾವು, ಮತ್ತು ನಮ್ಮ ಶೌಚಾಲಯ ಮುಖಾಂತರ ಬರೋದನ್ನ ಡಾರ್ಕ್ ವಾಟರ್ ಅಂತೀವಿ ನಾವು. ಜಗತ್ತಿನಾದ್ಯಂತ ಎರಡು ವಿಧದಲ್ಲಿ ಈ ತ್ಯಾಜ್ಯವನ್ನು ನಾವು ಸಂಸ್ಕರಣೆ ಮಾಡ್ತೀವಿ. ನಾವು ಕರ್ನಾಟಕದ ಕೆಲವೇ ನಗರಗಳಲ್ಲಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಇತ್ತು. ಅದರಲ್ಲಿ ಮೈಸೂರಲ್ಲಿ ಮೂರು ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ADB ನೆರವಿನೊಂದಿಗೆ ಸುಮಾರು 13 ವರ್ಷದ ಹಿಂದೆ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಇವುಗಳ ಪೈಕಿ ವಿದ್ಯಾರಣ್ಯಪುರಂ ಸಿವೇಜ್ ಪ್ಲ್ಯಾಂಟು, ಯಾವುದನ್ನು ನಾವು STP-B ಅಂತ ಹೇಳ್ತಿದ್ದೀವಿ. ಇದರದ್ದು ಡಿಸೈನ್ ಕೆಪಾಸಿಟಿ 67 MLD ತ್ಯಾಜ್ಯ ಸಂಸ್ಕರಣಾ ಮಾಡಲಿಕ್ಕೆ ಯೋಜಿಸಲಾಗಿದೆ. ಮೈಸೂರು ನಗರದಲ್ಲಿ ಕೊಳಚೆ ನೀರು ಶುದ್ಧೀಕರಣ ಘಟಕಕ್ಕೆ ಒಳಹರಿವಿನ ಮುಖಾಂತರ ಬಂದು ಸೇರುತ್ತದೆ. ತದನಂತರ ಕೊಳಚೆ ನೀರನ್ನು 2000 ಲೀಟರ್ ಟ್ಯಾಂಕ್ಗಳಿಗೆ ವರ್ಗಾಯಿಸಿ ಇದರಲ್ಲಿ ಎನ್ಝೈಮ್ ತಯಾರಿಸಲಾಗುತ್ತದೆ. ತಯಾರಿಸಿದ ಎನ್ಝೈಮ್ ಅನ್ನು ಹರಿಯುವ ಕೊಳಚೆ ನೀರಿಗೆ ಬಿಡಲಾಗುತ್ತದೆ. ತದನಂತರ ಈ ನೀರು ಎರಡು ಮಾರ್ಗಗಳಾಗಿ ವಿಭಜನೆಯಾಗಿ ಕೃತಕ ಕೊಳಗಳನ್ನು ಸೇರುತ್ತವೆ. ಎನ್ಝೈಮ್ಗಳ ಜೊತೆಗೆ ಬೆರೆತ ಕೊಳಚೆ ನೀರು 5 ದಿನಗಳವರೆಗೆ ಕೃತಕ ಕೊಳದಲ್ಲಿ ಶೇಖರಣೆಯಾಗುತ್ತದೆ. ನಂತರ ಕೊನೆಯ ಕೊಳಕ್ಕೆ ಸೇರ್ಪಡೆಯಾಗಿ 2 ದಿನಗಳವರೆಗೆ ಶೇಖರಿಸಲಾಗುತ್ತದೆ. ತದನಂತರ ಶುದ್ಧೀಕರಿಸಿದ ಈ ನೀರನ್ನು ಚಾಮುಂಡಿ ಬೆಟ್ಟದಲ್ಲಿನ ಸಸಿಗಳನ್ನು ಬೆಳೆಸುವುದಕ್ಕೆ ಹಾಗೂ ಮೈಸೂರು ಗಾಲ್ಫ್ ಮೈದಾನಕ್ಕೆ ಬಳಸಲಾಗುತ್ತದೆ. ಇದರಿಂದ ದಿನವೂ ಬರುವ ಕೊಳಚೆ ನೀರು ಹಾಗೂ ಶುದ್ಧೀಕರಿಸಿದ ನೀರಿನಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣಬಹುದು. ಉದಾಹರಣೆ, ಬಣ್ಣ ಹಾಗೂ ದುರ್ವಾಸನೆ ಇತ್ಯಾದಿ. ಇನ್ನು ನಮ್ಮ ದೇಶದಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಕರ್ನಾಟಕ ರಾಜ್ಯ ಮಾಲಿನ್ಯ ಅಂತ ಮಂಡಳಿ ಇದೆ. ಸುಮಾರು ಡಿಸ್ಚಾರ್ಜ್ ಸ್ಟ್ಯಾಂಡರ್ಡ್ಸ್ ಕೊಡ್ತಾರೆ ಅವರು. ಯಾವ ಮಾನದಂಡ ಇಟ್ಟುಕೊಂಡು ಕೆಲವೊಂದು ಪ್ಯಾರಾಮೀಟರ್ಸನ್ನು ನಾವು ಸಾಧನೆ ಮಾಡಬೇಕು, ಸಂಸ್ಕರಣಾ ವಿಧಾನ ಅಳವಡಿಸಿ, ಯಾವುದೇ ವಿಧಾನ ಅಳವಡಿಸ್ಬೋದು, ಸಂಸ್ಕರಣಾ ವಿಧಾನ ಅಳವಡಿಸಿ ಯಾವ ಡಿಸ್ಚಾರ್ಜ್ ಸ್ಟ್ಯಾಂಡರ್ಡ್ಸನ್ನು ನಾವು ಮೀಟ್ ಮಾಡಬೇಕು ಅನ್ನೋ ಬಗ್ಗೆ ಸ್ಟ್ಯಾಂಡರ್ಡ್ಸ್ ಕೊಡ್ತಾರೆ. ತಂತ್ರಜ್ಞಾನ ಸುಮಾರಿವೆ, ಕೆಲವೊಂದು ಬಹಳಷ್ಟು ವೆಚ್ಚ ಆಗ್ತಕ್ಕಂಥ ತಂತ್ರಜ್ಞಾನಗಳಿವೆ. ಆದರೆ ಯಾವಾಗ ಮುನ್ಸಿಪಾಲಿಟಿ ಈ ತ್ಯಾಜ್ಯ ಸಂಸ್ಕರಣಾ ವಿಧಾನಕ್ಕೆ ಬರ್ತೇವೆ, ಅಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಈ ಹಣಕಾಸು ನೆರವು ಪಡೆಯೋದು ಬಹಳ ಕಷ್ಟ ಆಗ್ತದೆ. ಆ ಒಂದು ಸನ್ನಿವೇಶದಲ್ಲಿ ಒಳ್ಳೆ ತಂತ್ರಜ್ಞಾನ ಯಾವುದು, ಲೋಕಲಿ ಅಡಾಪ್ಟೇಬಲ್ಲು, ಕಾಸ್ಟ್ ಎಫೆಕ್ಟಿವು, ಆಪರೇಷನ್ ಮೇಂಟೆನೆನ್ಸ್ ಈಸ್ ಇರೋತಕ್ಕಂಥ ತಂತ್ರಜ್ಞಾನ ಬಳಕೆ ಆದಲ್ಲಿ ಸುಮಾರು ಈ ಒಂದು ತ್ಯಾಜ್ಯ ನೀರು ಏನು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಇದರಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ವಾಪಸ್ಸು ಪಡೆಯಬಹುದು ನಾವು, ಮತ್ತು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಇದನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಇದೆ. ಸುಮಾರು ನಗರಗಳಲ್ಲಿ ನಮ್ಮ ತ್ಯಾಜ್ಯ ನೀರು ಘಟಕ ಇರಲಾರದಕ್ಕೆ ಒಳಚರಂಡಿ ವ್ಯವಸ್ಥೆ ನಾವು ನಿರ್ಮಾಣ ಮಾಡಿದ್ದೇವೆ, ಸಂಸ್ಕರಣಾ ಘಟಕಗಳಿಲ್ಲ. ಹೀಗಾಗಿ ಅದು ತ್ಯಾಜ್ಯ ನೀರು ಸಂಸ್ಕರಣೆ ಆಗಲಾರದೆ ನಮ್ಮ ಹಳ್ಳಿಗಳಲ್ಲಿ ಹರಿತಾ ಇದೆ. ಅಲ್ಲಿ ಹಳ್ಳಿಗಳಲ್ಲಿ ಹರಿತಕ್ಕಂಥ ನೀರನ್ನು ಅಲ್ಲಿ ಇರ್ತಕ್ಕಂಥ ರೈತಾಪಿ ಜನರು ಅಲ್ಲೇ ಬಂಡ್ ಕಟ್ಟಿಕೊಂಡು ಅದನ್ನು ಬಳಕೆ ಮಾಡಿ ಕಾಯಿಪಲ್ಲೆ ಬೆಳೀತಾ ಇದ್ದಾರೆ. ಈ ಕಾಯಿಪಲ್ಲೆ ಮತ್ತು ನಮ್ಮ ಪಟ್ಟಣಕ್ಕೆ ಬರ್ತಾ ಇದೆ.
ಆ ರೈತರು ಹೋಗಿ ಕೇಳಿದ್ರೆ ಈ ಈ ನೀರನ್ನು ಯಾಕೆ ಬಳಕೆ ಮಾಡ್ತೀಯಾ, ಬೋರ್ನೀರು ಯಾಕೆ ಉಪಯೋಗ ಮಾಡೋದಿಲ್ಲ ಅಂದರೆ ಅವನು ಹೇಳ್ತಾನೆ, ಇಲ್ಲ ಇದರಲ್ಲಿ ಪೌಷ್ಟಿಕಾಂಶ ಇದೆ, ಗೊಬ್ಬರ ಅಂಶ ಇದೆ, ಇದನ್ನು ಉಪಯೋಗ ಮಾಡ್ತೀನಿ ನಾನು, ನನಗೆ ಒಳ್ಳೆ ಬೆಳೆ ಬರ್ತಾ ಇದೆ. ಅವನು ಕೈ ತೊಳ್ಕೊಂಡು ಆ ಬೆಳೆದಂಥ ಕಾಯಿಪಲ್ಲೆ ಅವನು ಸೇವಿಸ್ತಾ ಇದ್ದಾನೆ. ನಾವು ಪಟ್ಟಣದವ್ರು ಗೊತ್ತಿಲ್ಲ ಎದರಿಂದ ಬೆಳೆದಾನೆ ಇವನು ಅಂಥೇಳಿ, ಅದನ್ನೇ ನಾವು ಏನು ತೊಳಿಲಾರದೆ ಹಾಗೆ ತಿಂದು ಈ ಯಾವುದು ಸಂಸ್ಕರಣ ಆಗಲಾರದಂಥ ತ್ಯಾಜ್ಯ ನೀರನ್ನು ಬಳಕೆ ಮಾಡಿಕೊಂಡು ಬೆಳೆದಂಥ ಕಾಯಿಪಲ್ಲೆ ನಮ್ಗೆ ಅರಿವಿಲ್ಲಾರದೆ ನಾವು ಇವತ್ತು ನಾವು ತಿಂತಾ ಇದ್ದೀವಿ. ಪಟ್ಟಣಗಳಲ್ಲಿ ಇಡೀ ಬೆಂಗಳೂರು ಕಚಡಾ ನೀರೆಲ್ಲ ಇಲ್ಲೇ ಬರ್ತಾ ಇದೆ, ನಾವು ಅದನ್ನು ಕೈಲಿ ಮುಟ್ಟಕ್ಕೂ ಸುದ ಆಯ್ತಾ ಇಲ್ಲ, ಭಾರಿ ಕಷ್ಟ ಬಿಡ್ತಾ ಇದ್ದೀವಿ ನಾವು ರೈತರು. ಆ ನೀರಿನಲ್ಲಿ ನಾವು ಲೆಟ್ರಿನ್ಗೆ ಹೋಗಿ ಮುಟ್ಟಿದ್ರು ಕೂಡ ಕ್ಯಾನ್ಸರ್ ಆಗಿ ನಡೀತಾ ಇದ್ದಾರೆ. ಇದರಲ್ಲಿ ಕೈ ಇಡೋಕ್ಕೆ ಮನಸ್ಸು ಬರಲ್ಲ, ಇದರಲ್ಲಿ ಓಡಾಡೋಕ್ಕೂ ಆಗಲ್ಲ, ಅದರಲ್ಲಿ ಏನು ನಮ್ಗೆ ಅವಶ್ಯಕತೆನೇ ಇಲ್ಲ ಈ ನೀರು. ಯಾವಾಗ ಬೆಂಗಳೂರು ಬಡಾವಣೆ ಆಯಿತು ಕಾವೇರಿ ನೀರಿಗು ಅಂತಂತೂ ಅದು ಮೂರ್ನಾಲ್ಕು ಯಾವಾಗ ಕೊಟ್ಟರು ಬೆಂಗಳೂರು ಬೆಳ್ಕೊಂಬಂದ್ಬಿಟ್ಟಾಗ ನೀರು ಕೆಟ್ಟೋಯ್ದು, ಕೆಟ್ಟೋಗ್ಬಿಟ್ಟು ಇವಾಗ ಈಚೆಗೆ ಪ್ರಾಣಿ ಪಕ್ಷಿ ಏನು ಕುಡಿದ್ರು ಬದುಕೋಲ್ಲ, ಏನು ಪ್ರಾಣಿಗಳಿಲ್ಲ, ನೀರಿನಲ್ಲಿ ಏನೂ ಇಲ್ಲ. ಇದರ ನೀರೇನ ಪಾನಿ ಪೀಕೆ ಮರ್ಗೆ ನೀರು ಮುಟ್ಟಿದ್ರೆ ಇಳಿದ ನೀರಿನಲ್ಲಿ ಓಡಾಡಿದ್ರೆ ಕೈ ಕಾಲೆಲ್ಲ ಕೊಡ್ತಾ ಬರೋದು, ಗುಳ್ಳೆ ಬರೋದು, ಚರ್ಮ ರೋಗ ಇದೆಲ್ಲ ಬರುತ್ತೆ. ಅದರಿಂದ ನಾವು ಹಸು ಹಾಕ್ಕೊಂಡು ಕೆಲಸ ಮಾಡ್ತೀವಿ ನೋಡಿ. ಕಾಲ ಕಚ್ಕೊಂಡಿರೋದು ನೋಡಿ, ಎಲ್ಲ ಎಲ್ಲ ಗಲೀಜೇನೆ. ಸೀಗ ಒಂಥರ ಬೆಳಗ್ಗೆ ಚೆನ್ನಾಗಿತ್ತು, ಸಂಜೆ ಒಂದು ಗಂಟೆ ಆಯ್ತಾನೆ ಸತ್ತೆ ಹೋಯ್ತು. ಹಿಂಗಾಗದೆ ನೋಡಿ, ಯಾರನ್ನು ಕೇಳಿದ್ರೆ ಏನು ಆಗಲ್ಲ ಬಿಡ್ರಿ. ಸರ್ಕಾರ ನಮ್ಗೆ ಏನನ್ನ ಗುರುತಿಸಿ ಕುಡಿಯಕ್ಕೆ ನೀರು ಕೊಟ್ಟು ಬಾಳ್ ಬಿದ್ದಿರೋ ಜಮೀನ್ಗೆಲ್ಲ ಬಂದು ಪರಿಹಾರ ಕೊಟ್ಟು ಒಂದೊಂದು ಎಕರೆ ಮಡಿಕೊಂಡಿದ್ದವರು ರೈತರು ಪಾಳು ಬಿಟ್ಬಿಟ್ಟು ಈ ನೀರು ಬಿಟ್ರೆ ಬೆಳೆ ಆಗೋದಿಲ್ಲ. ಒಂದು ಮೂಲದ ಪ್ರಕಾರ ಪಟ್ಟಣಗಳಲ್ಲಿ ಪ್ರತಿ ಮನೆಯಿಂದ ಒಂದು ದಿನಕ್ಕೆ 1 ಕಿಲೋಗ್ರಾಂನಷ್ಟು ಕಸವು ಉತ್ಪತ್ತಿಯಾಗುತ್ತದೆ. ಹೀಗೆ ಉತ್ಪತ್ತಿಯಾಗುವ ಕಸವನ್ನು ಮೂಲತಃ ಹಸಿ ಕಸ ಮತ್ತು ಒಣಕಸವೆಂದು ಎರಡು ವರ್ಗವಾಗಿ ವಿಂಗಡಣೆ ಮಾಡಬಹುದು. ಹಸಿ ಕಸದಲ್ಲಿ ಜೈವಿಕ ಅಂಶವಿದ್ದು ಅದರಿಂದ ರೈತನಿಗೆ ಸಹಾಯವಾಗುವ ಗೊಬ್ಬರ ಅಥವಾ ಕಾಂಪೋಸ್ಟ್ ಮತ್ತು ಬಯೋಗ್ಯಾಸ್ ಸೇರಿದಂತೆ ಇತರ ಇಂಧನಗಳನ್ನು ಹೊರತೆಗೆಯಬಹುದು. ಒಣಕಸದಲ್ಲಿ ಮರುಬಳಕೆಯಾಗಬಹುದಾದ ವಸ್ತುಗಳಿದ್ದು ಅಂತಹ ವಸ್ತುಗಳ ಮರುಬಳಕೆಯಿಂದ ಆರ್ಥಿಕ ಸಂಪನ್ಮೂಲವನ್ನು ವಾಪಸ್ ಪಡೆಯಬಹುದು. ಘನತ್ಯಾಜ್ಯ ವಸ್ತು ನಿರ್ವಹಣೆ ಕಳೆದ 10-12 ವರ್ಷದಿಂದ ಬಹಳಷ್ಟು ಚರ್ಚೆ ಆಗ್ತಕ್ಕ ವಿಷಯ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಘನತ್ಯಾಜ್ಯ ವಸ್ತು, ಗಾರ್ಬೇಜು, ಕಸ ಬಹಳಷ್ಟು ವಿಷಯಗಳನ್ನ ಸುದ್ದಿ ಮುಖಾಂತರ ಅದು ನ್ಯೂಸ್ ಪೇಪರ್ನಲ್ಲಿರ್ಬೋದು ಅಥವಾ ನಮ್ಮ ಟಿ ವಿಗಳಲ್ಲಿ ಸುಮಾರು ಚರ್ಚೆ ಆಗ್ತಾ ಇದೆ. ಎಲ್ಲರೂ ಒಂದು ಒಂದೇ ಸಾರಿ ಸಮಸ್ಯೆ ಆಗಿದೆ. ಯಾರಿಗೆ ಕಸ ಇಟ್ಟು ಸಮಸ್ಯೆ ಅನಿಸಿರಲಿಲ್ಲ, ಅದು ಒಂದೇ ಸಾರಿ ಸಮಸ್ಯೆ ಆಗೋಯ್ತು. ಬೆಂಗಳೂರಲ್ಲೂ ಸಮಸ್ಯೆ ಆಯಿತು, ಪಟ್ಟಣಗಳಲ್ಲೂ ಆಯಿತು, ದೊಡ್ಡ ಪಟ್ಟಣ ಆಯಿತು, ಸಣ್ಣ ಪಟ್ಟಣ ಆಯಿತು, ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಸಹಿತ ಇವತ್ತು ಘನತ್ಯಾಜ್ಯ ವಸ್ತು ಮತ್ತು ದ್ರವತ್ಯಾಜ್ಯ ವಸ್ತು ಬಗ್ಗೆ ಮಾತಾಡೋ ಒಂದು ಸನ್ನಿವೇಶ ಬಂತು. ಕಸವನ್ನು ವಿಂಗಡಣೆ ಮಾಡಲಾರದೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಎಲ್ಲಿಯಾದರೂ ವಿಂಗಡಣೆ ಮಾಡಲಾರದೆ ಸಮರ್ಪಕವಾಗಿ ನಿರ್ವಹಣೆ ಆದ ನಿದರ್ಶನಗಳಿವೆಯಾ? ಅದು ಇಲ್ಲ. ಸೊ ಹೀಗಾಗಿ ಮೂಲತಃ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ ಏನು 10 ವರ್ಷದ ಹಿಂದೆ ಕಸ ನಿರ್ವಹಣೆ ಮಾಡಬೇಕಾದ್ರೆ ಅದನ್ನು ಬೇರ್ಪಡಿಸಲೇಬೇಕು. ಹಸಿ ಮತ್ತು ಒಣಕಸವಾಗಿ ಅದನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಅದರಿಂದ ಮಾತ್ರ ಸಮರ್ಪಕವಾದ ನಿರ್ವಹಣೆ ಸಾಧ್ಯ, ಈ ಸಂಪನ್ಮೂಲ ವಾಪಸ್ ಪಡೀಲಿಕ್ಕೆ ಸಾಧ್ಯ. ಇನ್ನೇನು ಮಾಡ್ಬೋದು ನಾವು ಇದನ್ನೇ, ಇದನ್ನು ಮನೆಯಿಂದ ಮನೆಯನ್ನು ಸಂಗ್ರಹಿಸಿದಂಥ ಈ ಕಸವನ್ನು ಒಂದು ಸಂಸ್ಕರಣ ಘಟಕಕ್ಕೆ ತೊಗೊಂಡು ಹೋಗಿ ಅಲ್ಲಿ ಎಷ್ಟು ಮಟ್ಟಿನೂ ಬೇರ್ಪಡಿಸ್ಲಿಕ್ಕೆ ಆಗ್ತದೆ ಅದನ್ನು ಬೇರ್ಪಡಿಸ್ತೀವಿ. ಮತ್ತು ನಗರದ ಅಭಿವೃದ್ಧಿ ಹೇಗೆ ಹೊಂದ್ತಾ ಇದೆಯೋ, ಹೇಗೆ ಆರ್ಥಿಕ ಅಭಿವೃದ್ಧಿ ಆಗ್ತಿದೋ ಅದೇ ಮಾನದಂಡದಲ್ಲಿ ನಮ್ಮ ತ್ಯಾಜ್ಯದಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಬಳಕೆ ಪ್ರಮಾಣ ಸಹಿತ ಹೆಚ್ಚಾಗ್ತಾ ಇದೆ. ಸೊ ಬೆಂಗಳೂರು ಕಸದಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು, ಮೈಸೂರಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು, ಸಣ್ಣ ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲಿ ನಾವು ನೋಡ್ತಾ ಹೋದರೆ ಹೇಗೆ ಆರ್ಥಿಕ ಅಭಿವೃದ್ಧಿ ಜಾಸ್ತಿ ಆಗ್ತದೋ ಪ್ಲಾಸ್ಟಿಕ್ ಬಳಕೆ ಪ್ರಮಾಣವೂ ಜಾಸ್ತಿ ಆಗ್ತದೆ. ಎಷ್ಟು ಪ್ಲಾಸ್ಟಿಕ್ಕು ನಮ್ಮ ಕಸದಲ್ಲಿ ನಮಗೆ ಕಾಣುತ್ತದೋ ಅಷ್ಟೇ ಅದನ್ನು ನಿರ್ವಹಣೆ ಮಾಡೋದು ಸಮಸ್ಯಾತ್ಮಕ ಆಗಿಬಿಡುತ್ತದೆ. ಯಾವಾಗ ಅದನ್ನು ವಿಂಗಡಣೆ ಮಾಡೋದಿಲ್ಲ, ಎಲ್ಲವನ್ನು ಸೇರಿಸಿಕೊಟ್ಟಾಗೆ ನಮ್ಮ ಮನೆ ಗೃಹಿಣಿ ಅದನ್ನು ಬೇರ್ಪಡಿಸದೆ ಒಂದು ದುಸ್ಸಾಹಸ. ಕೆಲವೊಂದು ಟೆಕ್ನಾಲಜೀಸ್ ಇವೆ, ವಿಂಡೋ ಸಿಸ್ಟಮ್ ಅಂತ ಹೇಳ್ತೀವಿ, ಇಲ್ಲಿ ಒಂದು ಕಾಂಕ್ರೀಟ್ ಪ್ಲಾಟ್ಫಾರ್ಮ್ ಹಾಕಿ ಅದರ ಮೇಲೆ ಇದನ್ನು ಗುಡ್ಡೆ ಹಾಕಿ ಪ್ರತಿ ವಾರ ಒಂದ್ಸರಿ ನಾವು ಟರ್ನ್ ಮಾಡ್ತೀವಿ. ಇದನ್ನೇ
ದುರ್ವಾಸನೆ ಆಗಬಾರದು ಅಂತೇಳಿ ಒಂದು ನಮ್ಮ ಈ ಎನ್ಝೈಮ್ಸ್ ಅಂತವನ್ನು ದ್ರವಣವನ್ನು ಸಿಂಪಡಿಸಿ ಈ ದುರ್ವಾಸನೆಯನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮೈಸೂರು ನಗರದಲ್ಲಿ ದಿನವೂ 400 ಟನ್ ಘನತ್ಯಾಜ್ಯ ಉತ್ಪತ್ತಿಯಾಗುತ್ತದೆ. ಇದರಲ್ಲಿ 200 ಟನ್ಗೆ ಎನ್ಝೈಮ್ಗಳನ್ನು ಸಿಂಪಡಿಸಲಾಗುತ್ತದೆ. ಇದರಿಂದ ದುರ್ವಾಸನೆ, ಜಾನುವಾರು, ಕಾಗೆ, ಹದ್ದುಗಳಿಂದ ಸಂರಕ್ಷಿಸಲ್ಪಡುತ್ತದೆ. ಇನ್ನುಳಿದ 200 ಟನ್ನಿನಷ್ಟು ಘನತ್ಯಾಜ್ಯ ವಸ್ತುವನ್ನು ಗೊಬ್ಬರವಾಗಿ ತಯಾರಿಸಲಾಗುತ್ತದೆ. ಗೊಬ್ಬರ ತಯಾರಿಸುವಾಗ 3 ವಿಧಾನವಾಗಿ ಬೇರ್ಪಡಿಸಲಾಗುತ್ತದೆ. 25 ಮಿಲಿಮೀಟರ್, 16 ಮಿಲಿಮೀಟರ್, 4 ಮಿಲಿಮೀಟರ್ ಸಿವರ್ಗಳಲ್ಲಿ ತ್ಯಾಜ್ಯವನ್ನು ಬೇರ್ಪಡಿಸಲಾಗುತ್ತದೆ. ಕೊನೆಯದಾಗಿ ಉತ್ತಮ ರೀತಿಯ ಸಾವಯವ ಗೊಬ್ಬರವನ್ನು ತಯಾರಿಸಲಾಗುತ್ತದೆ. ತದನಂತರ ಇದನ್ನು ಜಮೀನುಗಳಿಗೆ, ಉದ್ಯಾನವನಗಳಿಗೆ ಸಾವಯವ ಗೊಬ್ಬರವಾಗಿ ಬಳಸಲಾಗುತ್ತದೆ. ಮೂಲತಃ ರಾಸಾಯನಿಕ ಗೊಬ್ಬರ ಭೂಮಿಗೆ ಸರಿಯಲ್ಲ ಅನ್ನೋ ಒಂದು ಅರಿವು ಜನರಲ್ಲಿ ಮೂಡಿ ಬರ್ತಾ ಇದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾತಾಡ್ತಿದ್ದೇವೆ, ಆರ್ಗ್ಯಾನಿಕ್ ಸಾವಯವ ಕೃಷಿ, ಸಾವಯವ ಆಹಾರ ಇವೆಲ್ಲ ಮಾತಾಡ್ತಿದ್ದೇವೆ. ಆ ಒಂದು ಸನ್ನಿವೇಶದಲ್ಲಿ ಈ ಒಂದು ಕಸದಿಂದ ನಾವೇನು ಸಂಪನ್ಮೂಲ ಏನು ಗೊಬ್ಬರ ಹಾಕಿದ್ದೇವೆ, ಇದನ್ನೇ ನಮ್ಮ ಭೂಮಿಗಳಿಗೆ ಮರುಳಿ ಹಾಕಿಬಿಟ್ರೆ ನಮ್ಮ ಭೂಮಿ ಫಲವತ್ತತೆ ಸುಧಾರಿಸ್ತದೆ. ನಮ್ಮ ರಾಸಾಯನಿಕ ಬಳಕೆ ನಮಗೆ 10-20-30% ಆದರೂ ನಾವು ಕಡಿಮೆ ಮಾಡಲಿಕ್ಕಾದರೆ ಒಂದು ಒಳ್ಳೆ ಸಾಧನೆ ಮಾಡ್ತೀವಿ.